ಸೆಷನ್ಸ್ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಮುಕ್ತಾಯ ಆಗಿದೆ ದರ್ಶನ್ ಗ್ಯಾಂಗ್ ನ ರಕ್ತ ಚರಿತ್ರೆಯನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ದರ್ಶನ್ ಪವಿತ್ರ ಗೌಡ ಯಾರಿಗೂ ಕೂಡ ಈ ಕೇಸ್ ನಲ್ಲಿ ಬೇಲ್ ಕೊಡಬಾರದು ಅಂತ ವಾದವನ್ನ ಮುಗಿಸಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಮರಣೋತ್ತರ ಪರೀಕ್ಷೆ ತಡವಾಯಿತು ಅಂತ ಸಿವಿ ನಾಗೇಶ್ ಅವರು ಆರೋಪ ಮಾಡಿದ್ರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಎತ್ತಿದ್ರು ಆ ಎಲ್ಲ ಪ್ರಶ್ನೆಗಳು ನಾಗೇಶ್ ಅವರ ಎಲ್ಲ ಪ್ರಶ್ನೆಗಳಿಗೂ ಕೌಂಟರ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಪೋಸ್ಟ್ ಮಾರ್ಟಮ್ ಯಾಕೆ ಲೇಟ್ ಆಯಿತು ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜು ಎಸ್ಪಿಪಿ ಅವರ ವಾದ ಮುಕ್ತಾಯ ಆಗಿದೆ ಅನ್ನುವಂತ ವಿಚಾರ ಸುದೀರ್ಘವಾಗಿ ಅವರು ಕೂಡ ವಾದವನ್ನ ಮಂಡಿಸಿದ್ರು ನಾಗೇಶ್ ಅವರು ಏನೆಲ್ಲಾ ಪ್ರಶ್ನೆಗಳನ್ನ ಕೇಳಿದ್ರು ಅದೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟರು ಅಲ್ವಾ ಇವತ್ತು ವೀಣಾ ಹೌದು ಪ್ರಮುಖವಾಗಿ ಈ ಒಂದು ಏನು ಇವತ್ತಿನ ವಾದ ನಿಜವಾಗಲೂ ಕೂಡ ಬಹಳ ರೋಚಕವಾಗಿತ್ತಂದ್ರೆ ಏನು ಎಸ್ಪಿಪಿ ಆಗಿರ್ತಕ್ಕಂತಹ ಸಾಕಷ್ಟು ವಾದವನ್ನ ಮಾಡ್ತಾ ಹೋದ್ರು ಅಂದ್ರೆ ಏನು ಈ ಒಂದು ಪ್ರಕರಣದಲ್ಲಿ ಲೂಮಿನಲ್ ಟೆಸ್ಟ್ ಅಂದ್ರೆ ಪ್ರಮುಖವಾಗಿ ಆರೋಪಿಗಳ ಬಟ್ಟೆಗಳ ಮೇಲೆ ಏನು ರಕ್ತದ ಕಲೆಗಳಿತ್ತು ಆ ಒಂದು ರಕ್ತದ ಕಲೆಗಳೇನಿದೆ ಆ ರಕ್ತದ ಕಲೆಗಳು ಡಿಎನ್ಎ ನಲ್ಲಿ ಮ್ಯಾಚ್ ಆಗಿದೆ ಅಂದ್ರೆ ರೇಣುಕಾ ಸ್ವಾಮಿಯ ಡಿಎನ್ಎ ಏನಿದೆ ಆ ಡಿಎನ್ಎ ಮತ್ತೆ ಆರೋಪಿಗಳ ಡಿಎನ್ಎ ಏನಿದೆ ಆ ಡಿಎನ್ಎ ಮತ್ತೆ ಆರೋಪಿಗಳ ಬಟ್ಟೆ ಮತ್ತೆ ಶೂಗಳ ಮೇಲೆ ಬಿದ್ದಿರ್ತಕ್ಕಂತಹ ಆ ರಕ್ತದ ಕಲೆಗಳು ಮ್ಯಾಚ್ ಆಗಿದೆ ಅದು ಈ ಒಂದು ಬಟ್ಟೆಗಳನ್ನ ತಣ್ಣೀರಿನಲ್ಲಿ ಒಗೆದು ಹಾಕಿದರೆ ಅದು ಅದನ್ನ ಬಿಸಿ ನೀರಿನಲ್ಲಿ ಅಂದ್ರೆ ಇಂತಿಷ್ಟು ಡಿಗ್ರಿಯಲ್ಲಿ ಇರ್ತಕ್ಕಂಥ ಬಿಸಿ ನೀರಿನಲ್ಲಿ ಅದನ್ನ ಒಗೆದ್ರೆ ಆ ಒಂದು ಡಿಎನ್ಎ ಮ್ಯಾಚ್ ಆಗೋದಿಲ್ಲ ಹಾಗಾಗಿ ಇವರು ತಣ್ಣೀರಿನಲ್ಲಿ ಒಗೆದಿರುವಂತಹ ಹಿನ್ನೆಲೆಯಲ್ಲಿ ಇದು ಡಿಎನ್ಎ ಮ್ಯಾಚ್ ಆಗಿರ್ತಕ್ಕಂಥದ್ದು ಅದನ್ನ ಕೂಡ ವಾದವನ್ನು ಮಾಡಿರ್ತಕ್ಕಂಥದ್ದು ಇನ್ನ ಈ ಒಂದು ಪ್ರಕರಣದಲ್ಲಿ ಆರೋಪಿ ಅಂದ್ರೆ ಏನು ಫೆಬ್ರವರಿನಲ್ಲಿ ದರ್ಶನ್ಗೆ ಈ ಒಂದು ಮಾಹಿತಿ ಗೊತ್ತಿತ್ತು ಅನ್ನೋದನ್ನ ಕೂಡ ಹೇಳಿರ್ತಕ್ಕಂಥದ್ದು ಇನ್ನ ಜೊತೆಗೆ ಏನು 30 ಲಕ್ಷ ಹಣವನ್ನ ಅಂದ್ರೆ ಬೇರೆ ಒಂದಕ್ಕೆ ಹಣವನ್ನು ಇಸ್ಕೊಂಡಿದ್ದಾರೆ ಅಂತ ಹೇಳಿ ಏನು ಸಾಕ್ಷಿದಾರ ಹೇಳಿರ್ತಕ್ಕಂಥ ಅಂದ್ರೆ ಈಗ ದರ್ಶನ್ ಹಣವನ್ನ ಇಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯನ್ನ ಪೊಲೀಸ್ನವರ ಮುಂದೆ ಅಂದ್ರೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಹಣವನ್ನ ಇಸ್ಕೊಂಡಿದ್ದಾಗಿ ಆ ದರ್ಶನ್ ಕೂಡ ಸಾಕ್ಷಿಯಲ್ಲಿ ಅಂದ್ರೆ ಸ್ವೇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ರೆ ಆ ಒಂದು ಹಣವನ್ನ ಹಂತ ಹಂತ ಯಾರ್ಯಾರಿಗೆ ಕೊಟ್ಟಿದ್ರು ಅಂದ್ರೆ 10 ಲಕ್ಷ 5 ಲಕ್ಷ ಸೇರಿದಂತೆ 3 ಆರೋಪಿಗಳಿಗೆ ಏನು ಹಣವನ್ನ ಕೊಟ್ಟಿದ್ರು ಆ ಹಣವನ್ನ ಕೂಡ ರಿಕವರಿ ಮಾಡಲಾಗಿದೆ ಅನ್ನೋದನ್ನ ಕೂಡ ಈಗಾಗಲೇ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ಇನ್ನ ಒಟ್ಟಾರೆಯಾಗಿ ಇವತ್ತಿನ ಏನು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ನಿಜವಾಗಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಬಲವಾಗೇ ಇತ್ತು. ಇನ್ನ ಈ ಆರೋಪಿಗಳಲ್ಲಿ ಆರೋಪಿ ನಂಬರ್ 8 ಏನಿದ್ದಾನೆ ಈ ಆರೋಪಿಯ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡ್ತಾ ಇದ್ರು. ಆತ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಕೊಲೆಯಲ್ಲೂ ಭಾಗಿಯಾಗಿಲ್ಲ ಅಥವಾ ಕಿಡ್ನಾಪ್ ಅಲ್ಲೂ ಭಾಗಿಯಾಗಿಲ್ಲ. ಹಾಗಾಗಿ ಆತನಿಗೆ ಏನು ಜಾಮೀನನ್ನು ಕೊಡಬಹುದಾಗಿದೆ. ಇನ್ನುಳಿದಂತಹ ಆರೋಪಿಗಳಿಗೆ ಜಾಮೀನನ್ನು ಕೊಡಬಾರದು ಅನ್ನೋದನ್ನ ಕೂಡ ಈಗ ವಾದವನ್ನು ಮಾಡಿರ್ತಕ್ಕಂಥದ್ದು ವೀಣಾ. ಎಸ್ ಮಂಜು, ಈಗ ವಾಟ್ ನೆಕ್ಸ್ಟ್ ಅಂತ ಈಗ ಸಿ ವಿ ನಾಗೇಶ್ ಅವರ ವಾದ ಆಯಿತು, ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ಕೌಂಟರ್ ಅಟ್ಯಾಕ್ ಮಾಡಿದ್ರು, ಈಗಲೂ ಕೂಡ ವಿಚಾರಣೆ ಇದೆಯಾ ಅಥವಾ ತೀರ್ಪು ನೀಡೋದು ಒಂದೇ ಬಾಕಿನಾ ಹೇಗೆ? ವೀಣಾ, ಈಗ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಹಾಲಿಸಿರ್ತಕ್ಕಂಥದ್ದು ಬತ್ತೆಗೆ ಮತ್ತಷ್ಟು ವಾದ ಇನ್ನು ನಡೀಬೇಕಾಗಿದೆ. ಅಂದರೆ ಈಗ ರಂಗನಾಥ್ ರೆಡ್ಡಿ ಅಂದರೆ ಆರೋಪಿ ಪರ ವಕೀಲರಾಗಿರ್ತಕ್ಕಂಥದ್ದು ಅಂದರೆ 8 ಆರೋಪಿ ಪರ ವಕೀಲರಾಗಿರ್ತಕ್ಕಂಥ ರಂಗನಾಥ್ ರೆಡ್ಡಿ ಕೂಡ ವಾದವನ್ನು ಮಾಡ್ತಿರ್ತಕ್ಕಂಥದ್ದು ಅವರ ವಾದ ಮುಗಿದರೆ ಮತ್ತೆ ಅದಕ್ಕೆ ಪ್ರತಿವಾದವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಯಾವುದಾದ್ರೂ ಪ್ರಶ್ನೆಗಳಂದರೆ ಈಗ ಎಸ್ ಪಿ ಪಿ ಅವರು ಏನು ವಾದವನ್ನು ಮಾಡಿದರೆ ಆ ವಾದದಲ್ಲಿ ಏನು ಮಾಹಿತಿಯನ್ನು ಇದೆ ಅನ್ನೋದು ನೋಡಿಕೊಂಡು ಮತ್ತೆ ಸಿ ವಿ ನಾಗೇಶ್ ಒಂದಷ್ಟು ಮಾಹಿತಿ ವಾದವನ್ನು ಮಾಡೋ ಸಾಧ್ಯತೆಗಳು ತೀರಾ ಇರುತ್ತೆ. ಇದಾದ ನಂತರ ಒಂದು ದಿನ ಏನು ನ್ಯಾಯಮೂರ್ತಿಗಳೇನಿರ್ತಾರೆ ಆ ನ್ಯಾಯಮೂರ್ತಿಗಳು ಒಂದು ದಿನ ಸಮಯವನ್ನು ತೆಗೆದುಕೊಂಡು ಆ ದಿನ ಆದೇಶವನ್ನು ಹೊರಡ್ತೇವೆ ಅಂತ ಹೇಳ್ತಾರೆ. ಅದಾದ ನಂತರ ಏನು ಜಾಮೀನು ಅರ್ಜಿ ಪುರಸ್ಕಾರ ಆಗುತ್ತೆ ತಿರಸ್ಕೃತ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ವೀಣಾ. ಅಂದ್ರೆ ಮಂಜು, ವಿಚಾರಣೆ ಇಲ್ಲಿಗೆ ನಿಂತಿಲ್ಲ, ಇನ್ನೂ ಕೂಡ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಸೊ ಇದಿನ್ನೂ ಕೂಡ ಕೆಲವೊಂದಿಷ್ಟು ದಿನ ಹೋಗುತ್ತಾ ಹಾಗಾದ್ರೆ? ವೀಣಾ ಹೌದು, ಅಂದ್ರೆ ಪ್ರಮುಖವಾಗಿ ಇನ್ನಷ್ಟು ಮತ್ತಷ್ಟು ಏನು ವಾದ ಮತ್ತು ಪ್ರತಿವಾದಗಳು ಆಗುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಏನು ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡಿದರೆ ಆ ವಾದಕ್ಕೆ ಕೌಂಟರ್ನ ಕೊಟ್ಟಿರ್ತಕ್ಕಂಥ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಅದನ್ನ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಮತ್ತದ್ದೇ ಮತ್ತಷ್ಟು ಚಾರ್ಜ್ ಶೀಟ್ ಅನ್ನ ಓದಿದ ನಂತರ ಮತ್ತೆ ಸಿ ವಿ ನಾಗೇಶ್ ಅವರು ವಾದ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಉಳಿದ ಆರೋಪಿಗಳು ಅಂದರೆ ಏನು ಒಟ್ಟು 8 ಆರೋಪಿಗಳ ಪರ ವಕೀಲರು ಕೂಡ ವಾದವನ್ನು ಮಾಡಬೇಕಾಗಿದೆ. ಹಾಗಾಗಿ ಅವರು ಹಂತ ಹಂತವಾಗಿ ವಾದವನ್ನು ಮಾಡ್ತಾ ಹೋಗ್ತಾರೆ. ಆ ವಾದಕ್ಕೂ ಕೂಡ ಎಸ್ ಪಿ ಪಿ ಅವರು ಮತ್ತೆ ಪ್ರತಿವಾದವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಮತ್ತಷ್ಟು ಸಮಯಗಳ ಕಾಲ ಎಳ್ಕೊಂಡೋಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತೆ ಇದು ನಾಳೆಗೆ ಮುಂದೂಡೋದ ಸಾಧ್ಯತೆ ಕೂಡ ಇರ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಅಂದರೆ ಇದಾದ ನಂತರ ಎಲ್ಲ ವಾದ ಮತ್ತು ಪ್ರತಿವಾದ ಆಲಿಸಿದ ನಂತರ ತೀರ್ಪಿನ ಅಂದರೆ ಏನು ಜಾಮೀನು ಅರ್ಜಿಯ ತೀರ್ಪಿನ ಒಂದು ದಿನ ಅವಕಾಶವನ್ನು ಕೊಡಲಾಗುತ್ತೆ. ಆ ದಿನ ಆದೇಶವನ್ನು ಹೊರಡಿಸಲಾಗುತ್ತೆ ವೀಣಾ. ಎಸ್ ಮಂಜು, ಈಗ
ಸಿವಿ ನಾಗೇಶ್ ಅವರು ವಾದ ಮಾಡಿದಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಇದ್ದಂತಹ ಲೋಪದೋಷಗಳ ಆಧಾರದ ಮೇಲೇನೆ ಅವರು ವಾದವನ್ನ ಮಂಡಿಸಿದ್ರು. ಸೊ ಆಗ ದರ್ಶನ್ ಗಿರ್ಬೋದು, ದರ್ಶನ್ ಫ್ಯಾಮಿಲಿ ಗಿರ್ಬೋದು ಅಥವಾ ಅಭಿಮಾನಿಗಳಿಗಿರ್ಬೋದು ಒಂದು ಆಶಾಕಿರಣ ಇತ್ತು. ಅಂದ್ರೆ ಯಾವುದೋ ಒಂದು ಕ್ಷಣದಲ್ಲಿ ಬೇಲ್ ಸಿಕ್ಕರು ಸಿಕ್ಕಿಬಿಡ್ಬೋದಪ್ಪ ಅನ್ನುವಂತಹ ಒಂದು ಭಾವನೆ ಇತ್ತು. ಆದ್ರೆ ಪ್ರಸನ್ನ ಕುಮಾರ್ ಅವರು ಕೂಡ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಅವರಿಂದ ಉತ್ತರ ಬಂದಿದೆ. ಸೊ ಬೇಲ್ ಸಿಗೋದು ಕಷ್ಟ ಇದೆ ಅಂತಲೇ ಈಗ ಅನಿಸ್ತಾ ಇದೆ ಅಲ್ವಾ? ವಿನಾ ಕಾದ್ ನೋಡಬೇಕಾಗಿದೆ ಬೇಲಿನ ನಿರೀಕ್ಷೆ ಏನಿದೆ ಅನ್ನೋದನ್ನ. ಅಂದ್ರೆ ಏನು ದರ್ಶನ್ ಪರ ವಕೀಲರು ವಾದವನ್ನ ಆರಂಭಿಸಿದಾಗ ಸಾಕಷ್ಟು ಅಟ್ಯಾಕನ್ನ ಮಾಡ್ತಾರೆ. ಪ್ರಮುಖವಾಗಿ ಏನು ಮಾಧ್ಯಮಗಳಲ್ಲಿ ಪ್ರಸಾರವಾಗಿರ್ತಕ್ಕಂಥ ಮಾಹಿತಿಗಳು ಸೋರಿಕೆ ಆಗಿದೆ, ಏನು ತನಿಖಾ ಹಂತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾಹಿತಿಗಳನ್ನ ಲೀಕ್ ಔಟ್ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ದರ್ಶನ್ನ ಹೆಸರನ್ನ ಹಾಳು ಮಾಡುವಂಥ ಪ್ರಯತ್ನನ ತನಿಖಾಧಿಕಾರಿಗಳು ಮಾಡಿದರೆ ಅನ್ನೋ ಒಂದು ಆರೋಪ, ಅಂದರೆ ವಾದವನ್ನು ಮಾಡ್ತಾ ಹೋಗ್ತಾರೆ. ಇದಾದ ನಂತರ ಏನು ಪಿ ಎಸ್ ಐ ಆಗಿರ್ತಕ್ಕಂಥ ವಿನಯ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಅಂದರೆ ಕೊಲೆ ಯಾವಾಗುತ್ತೆ ಆ ಕೊಲೆ ಆದಂಥ ಸಂದರ್ಭದಲ್ಲೇ ವಿನಯ್ಗೆ ಮಾಹಿತಿ ಹೋಗುತ್ತೆ. ಆ ವಿನಯ್ ಅಲ್ಲಿ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಅಂದರೆ ಏನು ಜೂನ್ 8 ಕೊಲೆ ಆಗುತ್ತೆ, 8 ರಾತ್ರಿ 8 ವಿನಯ್ಗೆ ಮಾಹಿತಿ ಗೊತ್ತಾಗುತ್ತೆ. ಆದರೆ ಇವರು 11 ಕೂಡ ಯಾಕೆ ಕಾದಿದ್ದು, 3 ಕಾಲ ಸಮಯ ಆಗಿ ತೆಗೆದುಕೊಂಡ್ರು ಅನ್ನೋದನ್ನ ಏನು ವಾದವನ್ನು ಮಾಡ್ತಾ ಹೋಗ್ತಾರೆ. ಅದಕ್ಕೆ ಏನೆಲ್ಲ ವಾದವನ್ನು ಮಾಡಿದ್ರು, ಅದಕ್ಕೆ ಪ್ರತಿವಾದವನ್ನು ಮಾಡಲಿಕ್ಕೆ ಎಸ್ ಪಿ ಪ್ರಸನ್ ಕುಮಾರ್ ಕೂಡ ಸಾಕಷ್ಟು ತಯಾರಿಯಾಗಿ ಬಂದಿದ್ರು. ನಾನು ವಾದವನ್ನು ಮಾಡ್ತೀನಿ ಅಂತೇಳಿ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಅಂದರೆ ಏನು ಸ್ವಇಚ್ಛಾ ಹೇಳಿಕೆ ಅಂತ ಆ ಒಂದು ಸ್ವಇಚ್ಛಾ ಹೇಳಿಕೆಯನ್ನು ಹೇಳ್ತಾ ಹೇಳ್ತಾ ನಂತರ ವಿನಯ್ ಕುಮಾರ್ ವಿಚಾರಕ್ಕೆ ಬರ್ತಾರೆ. ಅಂದರೆ ಪಿ ಎಸ್ ಐ ವಿನಯ್ ಕುಮಾರ್ ವಿಚಾರಕ್ಕೆ ಬರ್ತಾರೆ. ಅಲ್ಲಿ ವಿನಯ್ ಕುಮಾರ್ ಆ ದಿನ ಅಂದರೆ ಏನು ಅವತ್ತಿನ ದಿನ ಗೊತ್ತಾಗುತ್ತೆ. ಆದರೆ ಅಲ್ಲಿ ವಿನಯ್ ಕುಮಾರ್ಗೆ ಪ್ರದೋಷ ಏನಿರ್ತಾನೆ, ಪ್ರದೋಷ ಮಾಹಿತಿಯನ್ನು ತಪ್ಪು ಮಾಹಿತಿ ಹೇಳುವಂಥ ನಿಟ್ಟಿನಲ್ಲಿ ಮುಂದಾಗ್ತಾನೆ. ಅಂದರೆ ಏನು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆ ಒಂದು ನಿರ್ಜನ ಪ್ರದೇಶದಲ್ಲಿ ಬಿಸಾಕ್ತಂಥ ಮೃತದೇಹ ಏನಿರುತ್ತೆ ಅಲ್ಲಿ ಗಲಾಟೆ ಆಗಿತ್ತು. ಆ ಗಲಾಟೆ ಸಂದರ್ಭದಲ್ಲಿ ಕೊಲೆ ಆಗಿದೆ ಅನ್ನೋದನ್ನು ಹೇಳ್ತಾನೆ. ಆ ಕೊಲೆ ಆಗಿದ್ದು ಯಾರ್ಯಾರಿಗೆ ಅನ್ನೋದನ್ನು ಕೂಡ ತಪ್ಪು ಮಾಹಿತಿಯನ್ನು ಕೊಡ್ತಾನೆ. ಇನ್ನು ಸತ್ವ ಅಪಾರ್ಟ್ಮೆಂಟ್ನ ಸಿ ಸಿ ಟಿ ವಿಯನ್ನು ಏನು ವಿನಯ್ಗೆ ಕೊಡ್ತಾನೆ, ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಕೊಡ್ತಾನೆ. ಆದರೆ ಶೆಡ್ನಲ್ಲಿ ಆಗಿರ್ತಕ್ಕಂಥ ಸಿ ಸಿ ಟಿ ವಿನ ಕೊಟ್ಟಿರೋದಿಲ್ಲ. ಇಲ್ಲಿ ಮಾಹಿತಿಯನ್ನು ತಿರುಚುವಂಥ ಕೆಲಸ ಪ್ರದೇಶ ಮಾಡಿರ್ತಾನೆ. ಇದನ್ನು ಕೂಡ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ವಿನಯ್ಗೆ ತಪ್ಪು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾವಾಗ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಆಗ ಇನ್ಸ್ಪೆಕ್ಟರ್ಗೆ ಒಂದು ಮಾಹಿತಿ ಸಿಗ್ತಾ ಇರುತ್ತೆ. ಅಂದರೆ ಆರೋಪಿಗಳು ಬಂದು ಮತ್ತೆ ಹೋಗಿರ್ತಕ್ಕಂಥ ಎಲ್ಲ ಸಿ ಸಿ ಟಿವಿಗಳನ್ನು ವಶಕ್ಕೆ ಪಡ್ಕೊಂಡಿರ್ತಾರೆ. ಆಗ ಅಂದರೆ ಜೂನ್ 9 ಏನು ಇನ್ಸ್ಪೆಕ್ಟರ್ಸ್ ಕಂಪ್ಲೀಟಾಗಿ ಎಲ್ಲ ಮಾಹಿತಿಯನ್ನು ಕಲೆಕೊಂಡಿರ್ತಕ್ಕಂಥದ್ದಲ್ಲಿ ಇದು ತಪ್ಪು ಮಾಹಿತಿ ಇದೆ ವಿನಯ್, ಇದನ್ನು ಪರಿಶೀಲನೆ ಮಾಡು ಅಂದರೆ ಕಾನ್ಫರೆನ್ಸ್ ತಗೋ ಅವನ್ನ ಅಂತೇಳಿ ಕಾನ್ಫರೆನ್ಸ್ ಹಾಕಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ 10 ಏನು ಮತ್ತೆ ಉಳಿದಂಥ ಸಂಜೆ ವೇಳೆಗೆ ಉಳಿದ ಆರೋಪಿಗಳು ಏನು ಕಾರ್ತಿಕ್ ಇರ್ಬೋದು ಉಳಿದಂಥ ಆರೋಪಿಗಳು ಏನು 3 ಏನಿದ್ದರೆ ಅವರು ಸರೆಂಡರ್ ಆಗ್ತಾರೆ. ಆಗ ಸಾಕಷ್ಟು ಈ ಒಂದು ಅನುಮಾನಗಳು ದಟ್ಟವಾದಂಥ ಸಂದರ್ಭದಲ್ಲಿ ಅವರು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಕಂಪ್ಲೀಟ್ ಮಾಹಿತಿನ ಕಲೆ ಹಾಕೊಂಡು ಆ ಒಂದು ಮಾಹಿತಿನ ಈಗ ಎಸ್ ಪಿ ಪಿ ಅಂದರೆ ಪ್ರಸನ್ನ ಕುಮಾರ್ ಇದೇ ಏನು ಆರೋಪಿಗಳ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ರು. ಇದು ಪ್ರದೋಷ ವಿನಯ್ಗೆ ತಪ್ಪು ಮಾಹಿತಿನ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಇದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಏನು ಸಿ ವಿ ನಾಗೇಶ್ ವಾದ ಮಾಡಿದ್ರು ಆ ವಾದಕ್ಕೆ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲೇ ಏನು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸಿದ್ರು. ಗಮನ ಸೆಳೆದಿದ್ದು ಅಂತಂದ್ರೆ ನಾಗೇಶ್ ಅವರು ಇದು ಅರೇಬಿಯನ್ ನೈಟ್ಸ್ ಕಥೆ ತರ ಇದೆ ಅನ್ನುವಂಥದ್ದನ್ನ ಹೇಳಿದ್ರು. ಅದಕ್ಕೆ ಪ್ರಸನ್ನ ಕುಮಾರ್ ಅವರು ಕೌಂಟರ್ ಆಗಿ ಇದು ಅರೇಬಿಯನ್ ನೈಟ್ಸ್ ಅಲ್ಲ, ದರ್ಶನ್ ಅಂಡ್ ಗ್ಯಾಂಗ್ ನ ರಕ್ತ ಚರಿತ್ರೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡ್ತಾರೆ. ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಹಂತದಲ್ಲಿ ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ಪಡಿತಾ ಹೋಗ್ತೀನಿ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.